ಕಾರ್ಯಕ್ರಮ ಕರ್ನಾಟಕ ಡಾಟ್ ಕಾಮ್ ಇಂಟರ್ನೆಟ್ ಇಂದ ಬಂದಿದೆ ಸರ್ ತಮ್ಮ ಹೆಸರು ಕೆಎಸ್ ಪ್ರಕಾಶ್ ಸರ್ ನೀವು ಎಷ್ಟು ವರ್ಷದಿಂದ ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟಿದ್ದೀರಿ 1977 87 ರಲ್ಲಿ ಏನಾಗಿ ಎಂಟ್ರಿ ಕೊಟ್ಟಿದ್ರಿ ಸರ್ ಮೊಟ್ಟಮೊದಲಿಗೆ ಮಂಡಲ ಪಂಚಾಯತ್ ಪ್ರಧಾನ ಪ್ರಧಾನವಾಗಿ ಎಷ್ಟು ವರ್ಷ ಐದು ವರ್ಷ ಆ ಐದು ವರ್ಷದಲ್ಲಿ ನೀವು ಮಂಡಲ ಪಂಚಾಯತ್ ಲೆವೆಲ್ ಅಲ್ಲಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಪಂಚಾಯತಿ ಅವಾಗ ಹೆಚ್ಚಿನ अवकाश को अधिकार मंडल पंचायत प्रधान एम एल को मिगल अधिकार पंचायत व्यवस्था इतना सणपुट कैसे नेर नमें संपूर्ण अधिकार आ सदर्भ कैस कार्य नासी हल्ले मत हल्ड तीर्मान तक विश्वास तक सदस्य ಹೆಚ್ಚು ಜವಾಬ್ದಾರಿಯಾಗಿ ನಾವು ಆಸನದಲ್ಲಿ ಕೆಲಸ ಮಾಡಿದ್ವಿ ನೆಕ್ಸ್ಟ್ ಸರ್ 1994 ಅಲ್ಲಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದ್ರಿ ಗ್ರಾಮ ಪಂಚಾಯತಿಗೆ ಸ್ಪರ್ಧಿಸಿದ್ರಿ ಅಲ್ಲೂ ಕೂಡ ನೀವು ಫಸ್ಟ್ ಐ ಮೇಲೆ ವಿನ್ ಆದ್ರಿ ಇದು ಹೇಗೆ ಸಾಧ್ಯ ಆಯ್ತು ನಿಮಗೆ ಜನಗಳ ಸಪೋರ್ಟ್ ಯಾವ ರೀತಿ ಕೊಟ್ಟರು ನೆಕ್ಸ್ಟ್ ನಾವು ಏನು ಮಂಡಲ ಇತ್ತಂತ ಡಿವೈಡ್ ಆಯ್ತು ಚಿಕ್ಕ ಪಂಚಾಯತಿಗಳಲ್ಲಿ ಚಿಕ್ಕ ವ್ಯಾಪ್ತಿ ಚಿಕ್ಕದಾಯ್ತು ಹಿಂದೆ ಟೋಟಲಿ ನಾವು 16 18 ವಿಲೇಜ್ಗಳು ನಮಗೆ ಗೊತ್ತಿದ್ದ ಪ್ರಧಾನರಾಗಿದ್ದಾಗ तदनंतर पंचायत आदा बरी केवल एंटू विलेज सीमित आते पंचायत चिखदायत चिखदा ना हेच्चु केस जनसंपर्क जास्ती मे 16 विलेज एंटू विलेज भाला व्यत दिन जनसंपर्क जास्त आयु ना नम जीवन नम मन केस नाइल नावेन सार्वजनिक जीवन हेच्चु सार्वजनिक जोतली ना कल कड़ता ना नमुंत नमे नाक ना दिन जनसंपर्क अद्रेन इश्विंद एर सवि हद्नूर गए ना निंदा अल वर्गू ना अधिकार हाँ जनप्रतिनिधिया ना जन जो अद्रे नमें ಹೆಚ್ಚಿನ ಜನಸಹಕಾರ ನನಗೆ ಬೆಂಬಲ ಇದೆ ಆ ನಿಮ್ಮ 1994 ಅಧ್ಯಕ್ಷ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ರು ನಿಮ್ಮ ಪಂಚಾಯತಿ ಲೆವೆಲ್ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರು ಅದು ಅನುದಾನ ಬರ್ತಿದ್ದಂತ ಅನುದಾನ ಕಮ್ಮಿ ಅನುದಾನ ಅಲ್ಲಿ ಹಿಂದೆ ಏನು ಪಂಚಾಯತಿಗಳು ಬರ್ತಿದ್ದಂತ ಅನುದಾನ ಅಂದ್ರೆ ಚರಂಡಿ ವ್ಯವಸ್ಥೆಗಳು ಮತ್ತೆ ರೋಡ್ ವ್ಯವಸ್ಥೆ ಇಷ್ಟಕ್ಕೆ ಮತ್ತೆ ಬಿಲ್ ಈಗ ಏನು ವಿದ್ಯುತ್ ಬಿಲ್ ಯಾರು ಪಂಚಾಯತಿ ಕಟ್ಟಿರಲ್ಲ ಕರ ವಸೂಲಿ ಆಗ್ತಿರಲ್ಲ ಆ ಏನು ಬರ್ತಕ್ಕಂತ ಏನು ಅನುದಾನ ಬಚ್ಚಿತ್ತು ಅಲ್ಲೇ ವಿದ್ಯುತ್ ಬಿಲ್ ಇಡೋ ಉಳ್ಕೊಂಡಂತ ಹಣ ಬಚ್ಚಿತ್ತು ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಏನು ಈಗ ಲಕ್ಷಾಂತರ ರೂಪಾಯಿ ಬಿಲ್ ಬಂದ್ರೆ ಅನುದಾನ ಬಂದ್ರೆ ಅದರಲ್ಲಿ 50% ಎಲೆಕ್ಟ್ರಿಕಲ್ ಬಿಲ್ ಬಚ್ಚಿತ್ತು ಏನು ವಾಟರ್ ಸಪ್ಲೈಗೆ ಏನು ಉಪಯೋಗಿಸಿದ್ರು ಆ ಬಿಲ್ಲೇ ಆಗೋಯ್ತು इन अल्प स्वल हणी हेच्ची अभिवृद्धि साध्य आती साल के जन के हिंदे स्वल्प तेवल के मट कमी नागरिकता कमी कर कटे भावने वाड़ी ना मन मन हमें नल बिल करेंट बिल ऐन बने कंद कटी ना स्वतंत बल मेले सरकार सरकार ऐन को अद्कंड ना अभिवृद्धि नम कॉन्ट्रिब्यूशन नावे पंचायती ना कर वस्तु अम सरकार नावे उपयोगबूद अब ना ऊर ग्राम अभिवृद्धि हाकबूचु कर को नमचु अभिवृद्धि आगे साध्य अंत तिलवर नावेलू ಏನೋ ನಮ್ಮ ಗ್ರಾಮದಲ್ಲಿ ಸಾಧ್ಯವಾದಷ್ಟು ನಮ್ಮ ಅಭಿವೃದ್ಧಿಯತ್ತ ತಕೊಂಡು ಹೋಗಿದ್ವಿ ಅಪ್ಪ ಏನು ಕೃತಿ ಮಾಡ್ತಾ ಇದ್ರು ಸರ್ ನಿಮ್ಮ ತಂದೆಯವರ ಹೆಸರು ಅವರು ಏನು ಕೃತಿ ಮಾಡ್ತಾರೆ ನಮ್ಮ ತಂದೆ ಕೆಬಿ ಸಿಂಹಸ್ವಾಮಿ ಅಂತ ಅವರ ಹಿಂದಿನಿಂದ ಅವರು ಪಟೇಲರು ನಮ್ಮ ತರತರಾಂತರಿಂದ ಪಟೇಲರು ಫ್ಯಾಮಿಲಿ ಫ್ಯಾಮಿಲಿ ಅವರು ನಮ್ಮ ತಂದೆ ಕೂಡ ನಮ್ಮ ಪಂಚಾಯತಿಯಲ್ಲಿ ಹಿಂದೆ ಚೇರ್ಮನ್ ಆಗಿದ್ರು ಮತ್ತೆ ಕ್ಯಾತ್ನಳ್ಳಿ ನಮ್ಮ ಕ್ಯಾತ್ನಳ್ಳಿ ವ್ಯಾಪ್ತಿ ಬರ್ತದೆ ಸೊಸೈಟಿ ಆ ಸೊಸೈಟಿಗೆ ಅಧ್ಯಕ್ಷರಾಗಿದ್ದರು ಅಪ್ಪ ಬಂದ ಹ್ಮ್ ಒಂದಲ್ಲ ಒಂದ ತರದಲ್ಲಿ ಅವರು
ರಾಜಕಾರಣ ಆ ಒಂದು ಇದರಲ್ಲೇ ನಾವು ಮುನ್ನಡೆಕ ಬಂದಿದ್ವಿ. ನಾವು ಸ್ವಂತ ಅನ್ನಕ್ಕಿಂತ ಅವರು ಒಳ್ಳೆಯ ಹೆಸರು ಮಾಡಿದ್ರಿಂದ ಅವರು ಏನು ನೆಟ್ಟಿದ್ರು ಗಿಡ ಅದನ್ನು ನಾವು ಬೆಳೆಸ್ಕೊಳ್ಳುವಂಥ ಅವಕಾಶ ಆಗಿದೆ. ನಾವು ಅವರ ಏನು ಮಾಡಿದ್ರು ಅದರ ಮೇಲೆ ನಾವು ನಡ್ಕೊಳ್ತಾ ಇದ್ವಿ. ಅಪ್ಪನ ಕನಸು ನನ್ನ ಮಗ ರಾಜಕೀಯಕ್ಕೆ ಬರಬೇಕು ಅನ್ನೋದಿತ್ತ ಅಥವಾ ತಮ್ಮ ಕನಸು? ಖಂಡಿತ ರಾಜಕೀಯ ಬರಬೇಕು ಅಂತ ಇರಲಿಲ್ಲ. ಅವ್ರ ಕಾಲ ಮೇಲೆ ನಿಂತ್ಕೊಂಡು ದುಡು ಅವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಇತ್ತು. ಆದರೂ ನಾವು ಈ ಫೀಲ್ಡ್ಗೆ ಬಂದ್ಬಿಟ್ಟೋ. ನಿಮ್ಮ ಚಿಕ್ಕ ವಯಸ್ಸಿನ ಕನಸು ಏನಿತ್ತು? ನಮ್ಮ ಚಿಕ್ಕ ವಯಸ್ಸಿನ ಕನಸು ಏನು ನಾವು ಗುರಿ ಇಟ್ಕೊಂಡೇ ಇರಲಿಲ್ಲ. ಓದ್ತಾ ಇದ್ವಿ ಅಲ್ವಾ, ಅವಾಗ ಒಂದು ಕನಸು ಇರುತ್ತಲ್ವ, ನಾನು ಹೀಗಾಗಬೇಕು ಹಾಗಾಗಬೇಕು. ನಮ್ಗೇನು ಅನಿಸ್ನೇ ಇಲ್ಲ. ಆಗ ಆಯ್ತಾ ಓದ್ತಾ ಇದ್ದ ಡಿಗ್ರಿ ಮಾಡಿದ ಮನಕ್ಕೆ ಬಂದ ನಮ್ಮ ಜಾಬ್ ಆಸನೆ ಇರಲಿಲ್ಲ. ನಮ್ಮ ಮನೆ ಕಡೆ ಚೆನ್ನಾಗಿದ್ದೋ ಬಯಸದೆ ಬಂದೇ ಭಾಗ್ಯ ಅಂತ ಹೇಳಿ ನಮ್ಮ ಮನೆ ಕಡೆ ಚೆನ್ನಾಗಿದ್ದೋ ನಮ್ಮನ್ನ ಚೆನ್ನಾಗಿ ಸಾಕಿರೋ ತಂದೆ ತಾಯಿಗಳು ಖರ್ಚಿಗೆ ಕಾಸ್ಟ್ ಅಂತ ಬಂದ್ರೆ. ಎಷ್ಟು ಜನ ಮಕ್ಕಳು ನೀವು ಅಪ್ಪ? ನಮ್ಮ ಅಪ್ಪನಿಗೆ 4 ಜನ. ನೀವು ಎಷ್ಟನೇ ಮಗ? ನಾನು ಹಿರಿಯವನು. ನಮ್ಮ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರೇ. ಇನ್ನೊಬ್ಬನು ಡಿಗ್ರಿ ಮಾಡೋಣ, ಇನ್ನೊಬ್ಬರು ಡಿಗ್ರಿ ಮಾಡಿ ಅಪಾಯಿಂಟ್ ಇದ್ದಾನೆ. ನಮ್ಮ ಸಿಸ್ಟರ್ ಒಬ್ಬಳು ಚಾಮರಾಜನಗರ ಮದುವೆ ಮಾಡಿದ್ದೀವಿ. ನಮ್ಮನೆಯಲ್ಲ ಎಜುಕೇಟೆಡ್ ಇವರೆಲ್ಲ ಏನು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ. ಈಗಲೂ ಕೂಡ ಜಾಯಿಂಟ್ ಫ್ಯಾಮಿಲಿ ಒಟ್ಟಾಗಿದೆ. ನಾನು ಮದುವೆ ಆಗಿ 85ನೇ ಇಸ್ವಿ, ನನ್ನ ತಮ್ಮನ ಮದುವೆ ಆಗಿ 88ನೇ ಇಸ್ವಿ. ಆಗ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಏನು ಅಂತ ಜೊತೆಗೆ ನಿಮ್ಮ ವೈಫ್ನ ಕೂಡ ನಿಲ್ಲಿಸಿ ಒಂದು ಬಾರಿ ವಿನ್ ಮಾಡಿಸಿ ಅವರು ಪ್ರೆಸಿಡೆಂಟ್ ಕೂಡ ಮಾಡಿದ್ದೀರಾ. ಅವರ ಅವಧಿಗೆ ಅವರು ಏನೇನು ಕೆಲಸ ಕಾರ್ಯಗಳನ್ನ ಕೈಗೊಂಡ್ರು? ನೀವೊಂದು ಹೇಳಿದ್ರಿ ಕರೆಂಟ್ ವಿದ್ಯುತ್ ವ್ಯವಸ್ಥೆ ಎಲ್ಲ ಬದಲಾವಣೆ ತಂದ್ವಿ ಮೇಡಮ್ ಅಂತ ಹೇಳ್ತಾ, ಅದೇ ರೀತಿ ನಿಮ್ಮ ಮಿಸ್ಸಸ್ ಕಾಲದಲ್ಲಿ ಏನು ಮಾಡಿದ್ರು? ಮಿಸ್ಸಸ್ ಕಾಲದಲ್ಲಿ ಈಗ ಇಲ್ಲಿ ಅಧ್ಯಕ್ಷರು ಮಾಡೋರು ನಾವೇ. ಆದರೂ ಕೂಡ ನಾವು ಇಲ್ಲಿ ಬಂದು ಬತ್ತಿದ್ದ ಜೊತೆಯಲ್ಲಿ ಆಯ್ತಾ ಬಂದು ಇಲ್ಲಿ ಏನು ಸಮಸ್ಯೆಗಳಿರ್ತವೆ ನಮ್ಮ ಮುಖಾಂತರನೇ ಆಯ್ತಾ ಅವರೇ ಅಧ್ಯಕ್ಷ ಆದರೂ ಕೂಡ ಆದರೂ ಉತ್ತೇಜನ ಕೊಟ್ಟಿದ್ದಿರಲ್ಲ, ಮಹಿಳೆಯರಿಗೂ ಸ್ಥಾನಮಾನ ಕೊಡ್ತಾ ಇದ್ದೀರಾ, ಜೊತೆಯಲ್ಲಿ ಇದ್ಕಡೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಅದು ಗ್ರೇಟ್ ಅಲ್ವಾ ಸರ್? ಆಯ್ತಾ ನನಗೆ ಸಾಕು ಅಧಿಕಾರ ಅಂತ ನಿಮ್ಗೆ ಅಹಂ ಇಲ್ವಲ್ಲ, ನನ್ನ ವೈಫು ಕೂಡ ಸರಿ ಸಮಾನವಾಗಿರಲಿ ಅಂತ ಬಯಸಿದ್ದೀರಲ್ಲ. ಅದು ನಮ್ಮ ಕೆಟಗಿರಿ ನಮ್ಮಲ್ಲಿ ಅವಕಾಶ ನಮಗೆ ಸಿಕ್ಕಿಲ್ಲ. ಸಿಕ್ಕಿದಂಥ ಅವಕಾಶ ಬೇರೆ ಯಾರು ಮುಂದೆ ಬಂದಿಲ್ಲ. ನಮ್ಮ ಪಾರ್ಟಿಲಿ ಬೇರೆ ಯಾರಾದರೂ ಮುಂದೆ ಬಂದಿದ್ದರೆ ಎಲೆಕ್ಷನ್ಗೆ ಚುನಾವಣೆ ನಾವು ಆಡ್ತೀವಿ ಅಂತ ಬಂದಿದ್ರೆ ನಾವು ಒಟ್ಟು ಕೊಡುವ. ಬಟ್ ಯಾರೂ ಬರದಿದ್ದ ಕಾರಣ ನಮ್ಮ ವ್ಯಾಪ್ತಿಯಲ್ಲಿ ನಾವು ಲೀಡರ್ಶಿಪ್ ಮಾಡಲೇಬೇಕಲ್ವಾ. ಆ ದೇಶದಲ್ಲಿ ನಮ್ಮ ಮನೆಯವ್ರನ್ನೇ ಅವ್ರಿಗೆ ಬೇಡ ಅಂದ್ರೂ ಕೂಡ ನಾವೇ ತಗೊಂಡು ನಿಲ್ಲಿಸಿ ಮೇಡಮ್ ಈಗ ಆಡಳಿತ ನಿಭಾಯಿಸಿದ್ರು ಮಾಡಿದ್ರು ಏನು ತೊಂದರೆ ಇಲ್ಲ. ನಿಭಾಯಿಸೋದು ನಮ್ಗೆ ತೃಪ್ತಿ ಇದೆ. ಮಹಿಳೆಯಾಗಿ ನಿಭಾಯಿಸ್ತಾರೆ ಅನ್ನೋದು ಮನಸ್ಸಿದೆ. ಖಂಡಿತ ನಿಭಾಯಿಸಿದ್ರು. ಈಗ ಫಸ್ಟ್ ಟೈಮ್ ನೀವು ತಾಲೂಕು ಪಂಚಾಯತಿಗೆ ಸ್ಪರ್ಧಿಸಿದ್ದು ಸರ್? ಸ್ಪರ್ಧಿಸಿ ಈ ಬಾರಿನೇ ವಿನ್ ಆದ್ರೆ ನೀವು ಈಗ ನೀವು ತಾಲೂಕು ಪಂಚಾಯತಿಗೆ ಅಧ್ಯಕ್ಷರಾದ ಮೇಲೆ ಏನೇನು ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಕೆಲಸಗಳು ಮಾಡಿಸಿದ್ದೀರಿ? ನಮ್ಮಲ್ಲಿ ಮೇಡಮ್ ಅವರಿಗೆ ಏನು ಬರ್ತಕ್ಕಂಥ ಅನುದಾನ ಏನಿದೆ ಅದೆಲ್ಲ ಸಭೆಯಲ್ಲಿ ಏನು ಬರೀದೆ ಅಂತಕ್ಕಂಥದ್ದನ್ನು ವಿಚಾರ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದಾಗ ಕೆಲವು ಅನಿಸಿಕೆಗಳನ್ನು ಅವರ ಭಾಗದಲ್ಲಿ ಕಷ್ಟ ಸುಖದಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಇದ್ದಾಗ ನಮ್ಮಲ್ಲಿ ಈ ಥರ ಪ್ರಾಬ್ಲಮ್ ಇರುತ್ತೆ. ಒಟ್ಟಾರೆ ನಾವು ನಮ್ಮ ಮೆಂಬರ್ಗಳು ಹೇಳ್ತಕ್ಕಂಥದ್ದು ಗ್ರಾಮಗಳ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು. ಈಗ ನಮ್ಮಲ್ಲಿ ಬರ ನೀರಿಗೆ ಭಾಳ ತೊಂದರೆ, ಹೆಚ್ಚಿನ ಆದ್ಯತೆ ನಾವು ನೀರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಏನು ಅದುಮೂರನೇ ಹಣಕಾಸು ಏನಿದೆ ಇಡೀ ತಾಲೂಕಲ್ಲಿ ಅವರು ವೈಯಕ್ತಿಕವಾಗಿ ಯಾವುದಕ್ಕೂ ಬೆಳೆಸ್ಕೊಳ್ಳೋಂಗಿಲ್ಲ. ಮೆಂಬರ್ಗಳು ಆ ಅಮೌಂಟೆಲ್ಲ ವಾಟರ್ ಸಪ್ಲೈಗೆ ಹಾಕಬೇಕು. ಕುಡಿಯುವ ನೀರಿನ ವ್ಯವಸ್ಥೆ ಮೊದಲನೇ ಆದ್ಯತೆ, ಎರಡನೇದಾಗಿ ದನಕರುಗಳು ಮೇವು. ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೀವಿ ನಾವು ಈ ಸಂದರ್ಭದಲ್ಲಿ. ಮತ್ತೆ ನಿಮ್ಗೆ ಈ ರಾಜಕೀಯಕ್ಕೆ ಬರೋಕೆ ಉತ್ತೇಜನ ನಿಮ್ಮ ಅಪ್ಪ ಅಂತ ಹೇಳಿದ್ರಿ ಸರ್, ಇವಾಗ ನಿಮ್ಮ ಹಿಂದೆ ಯಾರಾದ್ರೂ ಗುರು ಅಂತ ಇದ್ದಾರಾ, ಮಾರ್ಗದರ್ಶಿಗಳು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋ ಹಿಂದೆ ಬೆನ್ನೆಲುಬಾಗಿ ದಿನಕ್ಕೆ ನೀವು ಈ ಮಟ್ಟಕ್ಕೆ ಬನ್ನಿ? ಇದು ಕೊಡೋದು ತಕೊಳ್ಳೋದು ಇದ್ದಂಗೆ. ಇದು ಈಗ ನಾವು ಗುರುಗಳು ಅಥವಾ ಹಿಂದೆ ಸಪೋರ್ಟೆಡ್ ಅನ್ನೋದಕ್ಕಿಂತ ಈಗ ಯಾರು ನಮಗೆ ಸಪೋರ್ಟ್ ಮಾಡ್ತಾವ್ರೆ ಅವ್ರಿಗಿಂತ ಮಧ್ಯೆ ನಾವು ರಾಜಕಾರಣದಲ್ಲಿದ್ದೆವು. ಈಗ ನಮಗೆ ಸಂಪೂರ್ಣವಾಗಿ ನಮ್ಮ ಎಮ್ ಎಲ್ ಅವರು ನಮಗೆ ಬೆನ್ನೆಲುಬಾಗಿರ್ತಾರೆ. ಕೆ ಎಂ ನರೇಂದ್ರ ಸ್ವಾಮಿ ಅವರು ಸಚಿವರಾಗಿದ್ದವರು, ಅವರು ನಮಗೆ ಸಂಪೂರ್ಣವಾದ ಸಹಕಾರ ಇದೆ. ಏನು ಅಭಿವೃದ್ಧಿ ಇಡೀ ಕ್ಷೇತ್ರದಲ್ಲಿ ಆಗಿದೆ ಅದಕ್ಕೆಲ್ಲ ಕಾರಣಕರ್ತರು ಅವರು, ಅವ್ರ ಜೊತೆಯಲ್ಲಿ ನಾವಿದ್ದೀವಿ. ಈಗ ಒಟ್ಟಾರೆ ಕ್ಷೇತ್ರ ಅಭಿವೃದ್ಧಿಗೆ ನಮ್ಮ ನರೇಂದ್ರ ಸ್ವಾಮಿ ಅವರೇ ಕಾರಣ. ಅವ್ರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ?
ನರೇಂದ್ರ ಸರ್ ಅವರು ಈಗ ಏನು ಈ ಮತ ಈ ಮತ ಏನು ನಾವು ತಕ್ಕಂಡು ಜನರ ಹತ್ರ ನಾವು ಆಯ್ಕೆ ಮಾಡಿದ್ದೋ ಅದಕ್ಕೆ ತಕ್ಕಾಗಿ ಶ್ರಮಪಟ್ಟು ಈ ಕ್ಷೇತ್ರದಲ್ಲಿ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಸರ್ಕಾರದಿಂದ ಬೇಕಾದಷ್ಟು ಅನುದಾನವನ್ನು ಕೊಡಿಸಿದ್ದಾರೆ ಪ್ರತಿ ಹಳ್ಳಿಗಳಿಗೂ ಕೂಡ ವಾಟರ್ ಸಪ್ಲೈ ಚರಂಡಿ ವ್ಯವಸ್ಥೆ ಮತ್ತು ರೋಡು ಟಾರ್ ವ್ಯವಸ್ಥೆ ಮತ್ತು ಸಿಮೆಂಟ್ ರೋಡ್ಗಳು ಎಸ್ ಸಿ ಪಿ ಎಲ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ತಂದುಕೊಟ್ಟಿದ್ದಾರೆ ನಮ್ಮಲ್ಲಿ ಎಲ್ಲ ಜನರು ತೃಪ್ತಿ ಇದೆ ಅವ್ರ ಬಗ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಮಾಮೂಲಿ ರಾಜಕಾರಣದಲ್ಲಿ ಹೊರಗಿರೋದೇ ಇದ್ದೇ ಇರ್ತದೆ ಆದರೆ ಅಭಿವೃದ್ಧಿ ಅಂತ ಬಂದಾಗ ಇಂಥ ಶಾಸಕರು ಯಾರೂ ಕೂಡ ಹಿಂದೆ ಇಷ್ಟು ಕೆಲಸಗಳನ್ನು ಇಷ್ಟು ಕಾಮಗಾರಿಗಳನ್ನು ಇಷ್ಟು ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಂತಕ್ಕಂಥದ್ದನ್ನು ಘಂಟಾಕಾಶವಾಗಿ ಹೇಳ್ತೀವಿ ಅವ್ರ ಮುಂದಿನ ದಿನಗಳಲ್ಲಿ ಚುನಾವಣೆ ನಿಲ್ಲಬೇಕು ಅವ್ರ ಪರವಾಗಿ ನಾವು ಇರ್ತೀವಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತೀನಿ.